ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣ, ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯ. 30 ಲಕ್ಷಕ್ಕೆ ಮಾತುಕತೆ ಮಾತ್ರವಲ್ಲ, ಆಲ್ರೆಡಿ ಪ್ರದೋಷ್ಗೆ ಹಣ ನೀಡಲಾಗಿತ್ತು. ಹಣವನ್ನ ಪಡೆದುಕೊಂಡು ಹೋಗಿದ್ದ ಪ್ರದೋಷ್ ಹಣವನ್ನ ತೋರಿಸಿಯೇ ಬಾಡಿಯನ್ನ ಎಸೆದು ಸರೆಂಡರ್ ಆಗಲು ಒಪ್ಪಿದ್ದ ಕಾರ್ತಿಕ್ ಅಂಡ್ ಟೀಮ್, ಈಗ ನೀವುಗಳು ಅರೆಸ್ಟ್ ಆಗಿ ಕೋರ್ಟ್ ಖರ್ಚು ಬೇಲ್ ಖರ್ಚು ಎಲ್ಲವನ್ನ ನೋಡಿಕೊಳ್ತೀನಿ, ನಂತರ ಹಣವನ್ನ ನೀಡ್ತೀವಿ ಎಂದು ಒಪ್ಪಿಸಿದ್ದ ಪ್ರದೋಷ್. ಅದರಂತೆ ಒಟ್ಟು 30 ಲಕ್ಷ ನಗದನ್ನ ಪ್ರದೋಷ್ ತನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡಿದ್ದ. ಈಗ ಪ್ರದೋಷ್ ಹಣ ಇಟ್ಟಿರುವ ಸ್ಥಳ ಪೊಲೀಸರಿಗೆ ಪತ್ತೆ. ಪಂಚನಾಮೆ ಮಾಡಿ ಹಣವನ್ನ ರಿಕವರಿ ಮಾಡಿಕೊಳ್ಳಲು ಪೊಲೀಸರ ತೀರ್ಮಾನ. ಕೊಲೆ ಮಾಡಿದ ನಂತರ ಮುಚ್ಚಿ ಹಾಕಿ ತಾನು ತಪ್ಪಿಸಿಕೊಳ್ಳೋದು ಎನ್ನುವುದು ಬಯಲು. ದರ್ಶನ್ ಹಣ ನೀಡಿದ್ದು ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸಿಕ್ಕ ಬಿಗ್ಗೆಸ್ಟ್ ಎವಿಡೆನ್ಸ್. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣ, ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯ. 30 ಲಕ್ಷಕ್ಕೆ ಮಾತುಕತೆ ಮಾತ್ರವಲ್ಲ, ಆಲ್ರೆಡಿ ಪ್ರದೋಷ್ಗೆ ಹಣ ನೀಡಲಾಗಿತ್ತು. ಹಣವನ್ನ ಪಡೆದುಕೊಂಡು ಹೋಗಿದ್ದ ಪ್ರದೋಷ್ ಹಣವನ್ನ ತೋರಿಸಿಯೇ ಬಾಡಿಯನ್ನ ಎಸೆದು ಸರೆಂಡರ್ ಆಗಲು ಒಪ್ಪಿದ್ದ ಕಾರ್ತಿಕ್ ಅಂಡ್ ಟೀಮ್, ಈಗ ನೀವುಗಳು ಅರೆಸ್ಟ್ ಆಗಿ ಕೋರ್ಟ್ ಖರ್ಚು ಬೇಲ್ ಖರ್ಚು ಎಲ್ಲವನ್ನ ನೋಡಿಕೊಳ್ತೀನಿ, ನಂತರ ಹಣವನ್ನ ನೀಡ್ತೀವಿ ಎಂದು ಒಪ್ಪಿಸಿದ್ದ ಪ್ರದೋಷ್. ಅದರಂತೆ ಒಟ್ಟು 30 ಲಕ್ಷ ನಗದನ್ನ ಪ್ರದೋಷ್ ತನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡಿದ್ದ. ಈಗ ಪ್ರದೋಷ್ ಹಣ ಇಟ್ಟಿರುವ ಸ್ಥಳ ಪೊಲೀಸರಿಗೆ ಪತ್ತೆ. ಪಂಚನಾಮೆ ಮಾಡಿ ಹಣವನ್ನ ರಿಕವರಿ ಮಾಡಿಕೊಳ್ಳಲು ಪೊಲೀಸರ ತೀರ್ಮಾನ. ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್, ವಾರ್ಡ್ ನಂಬರ್ 15, ಸುರಪುರ ರಸ್ತೆ, ಬಸವನಗರ, ಕೆಂಭಾವಿ 5852216, ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900024125 ಹಾಗೂ 9741589678. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.